ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಎರಡು ವಿಧವಾಗಿರೋ ಶಂಕರಪಾಳಿ ಮಾಡಿ ತೋರಿಸ್ತಾ ಇದ್ದೀನಿ. ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರ ಇದು ತುಂಬಾನೇ ಒಳ್ಳೆ ರೆಸಿಪಿ. ಮಕ್ಕಳು ಕೂಡ ತುಂಬಾನೇ ಇಷ್ಟ ಆಗತ್ತೆ. ಮಾಡೋದು ಕೂಡ ತುಂಬಾನೇ ಸುಲಭ. ಒಂದು ಮೂರ್ನಾಲ್ಕು ಇಂಗ್ರೀಡಿಯೆಂಟ್ ಇದ್ರೆ ಅಷ್ಟೇ ಸಾಕು, ಒಂದು 10 ನಿಮಿಷದಲ್ಲೇ ಪ್ರಿಪೇರ್ ಮಾಡಬಹುದು. ಈಗ ಶಂಕರಪಾಳಿ ಮಾಡಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ. ಮೈದಾ ಹಿಟ್ಟು ತಗೊಂಡಿದ್ದೀನಿ. ಈ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಅಷ್ಟು, ಸುಮಾರು 1.5 ಕೆಜಿ ಅಷ್ಟು, 250 ಗ್ರಾಮ್ಸ್ ಅಷ್ಟು. ಸೇಮ್ ಗ್ಲಾಸ್ ಮೆಷರ್ಮೆಂಟ್ ಅಲ್ಲಿ 1/2 ಗ್ಲಾಸ್ ಅಷ್ಟು ಸಕ್ಕರೆ. ಪುಡಿ ಸಕ್ಕರೆ ಇದ್ರೆ ನೀವು ಡೈರೆಕ್ಟ್ ಆಗಿ ಸೇರಿಸಿ ನಾದ್ಕೋಬಹುದು. ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಸಕ್ಕರೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಹೇಗಿದ್ರು ಪುಡಿ ಮಾಡ್ಕೊಳ್ತಾನೆ ಇದ್ದೀನಿ ಅಂತ ಅದ್ರೊಳಗಡೆ 2-3 ಏಲಕ್ಕಿಕಾಯಿ ಕೂಡ ಸೇರಿಸಿಟ್ಟಿದ್ದೀನಿ. 1 ಗ್ಲಾಸ್ ಮೈದಾ ಹಿಟ್ಟಿಗೆ 1/2 ಗ್ಲಾಸ್ ಅಷ್ಟು ಸಕ್ಕರೆ, ಆಮೇಲೆ ಹಾಲು. ಮೈದಾ ಹಿಟ್ಟು ನಾದ್ಕೊಳ್ಳಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಲು. ಶಂಕರಪಾಳಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಸಕ್ಕರೆ ತಗೊಂಡಿದ್ವಲ್ಲ, ಇದನ್ನ ಪುಡಿ ಮಾಡ್ಕೊಳ್ಳೋಣ. ಸಣ್ಣ ಜಾರ್ ಉಪಯೋಗಿಸಿ. ಸಕ್ಕರೆ ಪುಡಿ ಇದ್ರೆ ನಿಮ್ಮ ಮನೇಲಿ ಡೈರೆಕ್ಟ್ ಕೂಡ ಯೂಸ್ ಮಾಡಬಹುದು. ಈಗ ನಾನು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಮೈದಾ ಹಿಟ್ಟನ್ನ ನಾದ್ಕೊಳ್ಳೋದು. ಫಸ್ಟ್ ಸಕ್ಕರೆನ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ ಸಕ್ಕರೆ ಪುಡಿನ. ಇವಾಗ ಮೈದಾ ಹಿಟ್ಟನ್ನ ನಾದ್ಕೊಳ್ಳೋಣ. ಸೊ ಸ್ವಲ್ಪನೇ ಹಾಕೊಳ್ಳಿ, ಹೀಗೆ ಚಪಾತಿ ಹಿಟ್ಟನ್ನ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ. ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ತುಪ್ಪ ತಗೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಮೀಲಾಕಿ ನಾದ್ಕೊಳ್ಳೋಣ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಇದು ಸಿಹಿ ಪದಾರ್ಥ ಅಲ್ವಾ, ಸ್ವಲ್ಪ ತುಪ್ಪ ಹಾಲು ಬಿದ್ದರೆ ಚೆನ್ನಾಗಿರುತ್ತೆ. ಈಗ ಇದನ್ನು 1/2 ಅವರ್ ನೆನೆಯಕ್ಕೆ ಬಿಡೋಣ. ಮತ್ತೆ ಒಂದು ಸ್ವಲ್ಪ ಮೇಲೆ ತುಪ್ಪ ಬೇವರು ಮಾಡಿಡೋಣ. ಹಿಟ್ಟು ನೆನೆಯುವಾಗ ಮುಚ್ಚಿಟ್ಬಿಟ್ರೆ ಒಳ್ಳೆಯದು, ಮೇಲ್ಗಡೆ ಲೇಯರ್ ಏನಿರುತ್ತಲ್ಲ ಅದು ಒಣಗೋದಿಲ್ಲ. ಈಗ 1/2 ಗಂಟೆ ನೆನೆಸಿದ್ದಾಗಿದೆ. ಫಸ್ಟ್ ಟೈಪ್ ಆಫ್ ಶಂಕರಪಾಳಿಯಲ್ಲಿ ಚಪಾತಿ ಥರ ತೆಳ್ಳಗೆ ಒಸ್ಕೊಂಡ್ಬಿಡಬೇಕು. ನೆಕ್ಸ್ಟ್ ಟೈಪ್ ಆಮೇಲೆ ತೋರಿಸ್ತೀನಿ. ಮಾಡ್ಕೊಳಕ್ಕೆ ಮುಂಚೆ ಇನ್ನೊಂದು ಸ್ವಲ್ಪ ನಾದ್ಕೊಳ್ಳೋಣ. ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಕೈಗೆ ಮಾಡ್ಕೊಳಕ್ಕೆ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈ ರೀತಿಯಾಗಿ ಒಸ್ಕೊಂಡಿದ್ದೀನಿ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಒಸ್ಕೋಬೇಕು. ಇದು ಎಣ್ಣೆಗೆ ಹಾಕಿದ್ಮೇಲೆ ಚೆನ್ನಾಗಿ ಉಬ್ಬುತ್ತೆ. ಇದು ಫಸ್ಟ್ ಸ್ಟೈಲಲ್ಲಿ. ನೆಕ್ಸ್ಟಲ್ಲಿ ಥಿಕ್ಕಾಗಿ ಮಾಡ್ಕೊತೀವಿ. ಮೊದಲು ಇದನ್ನು ಕಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಶಂಕರಪಾಳಿ ಕಟ್ ಮಾಡೋಕ್ಕೆ ಒಂದು ಇದು ಸಿಗುತ್ತೆ, ಅದು ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ನಾನು ಚಾಕುಲ್ ಕಟ್ ಮಾಡ್ತಾ ಇದ್ದೀನಿ. ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆಗೆ ಹಾಕ್ಕೊಳ್ಳೋಣ. ತೀರಾ ಈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸೀದೋಗುತ್ತೆ. ಸ್ವಲ್ಪ ಹೊಂಬಣ್ಣ ಬರೋವರೆಗೂ, ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕು. ಕಂಟಿನ್ಯೂಸ್ ಆಗಿ ತಿರುವಾಗ್ತಾನೆ ಇರಿ, ಇಲ್ಲ ಒಂದು ಕಡೆ ಕೆಂಪಗಾಗಿ ಇನ್ನೊಂದು ಕಡೆ ಕೆಂಪಗಾಗೋದಿಲ್ಲ. ಈ ರೀತಿಯಾಗಿ ಉಬ್ಬುತ್ತೆ. ಇಷ್ಟು ಸಾಕು, ಒಳ್ಳೆ ಕಲರ್ ಬಂದಿದೆ. ಇನ್ನೊಂದು ಟೈಪ್ ಶಂಕರಪಾಳಿಯಲ್ಲಿ ದಪ್ಪವಾಗಿ ಮಾಡ್ಕೋಬೇಕು, ಥಿಕ್ನೆಸ್ ಇರಬೇಕು. ಇಷ್ಟು ತಿಕ್ಕಿದೆ ಇದು. ಮೊದಲನೇದು ತೆಳುವಾಗಿ ಮಾಡ್ಕೊಂಡಿದ್ದೆ, ಇದು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸ್ಕೆಟ್ ಟೈಪ್ ಬರುತ್ತೆ ಇದು. ಇದನ್ನು ಸೇಮ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಅಥವಾ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ. ಇಷ್ಟು ತಿಕ್ಕಾಗಿರುತ್ತೆ. ಇದು ದಪ್ಪಗಿರುತ್ತಲ್ಲ, ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಈಗಾಗಿದೆ, ಕಲರ್ ಕೂಡ ಬದಲಾಯಿಸಿದೆ, ಒಂದು ಒಳ್ಳೆ ಕಲರ್ ಬಂದಿದೆ. ಇವಾಗ ಎರಡು ರೀತಿಯಾಗಿ ಎರಡು ಸ್ಟೈಲಲ್ಲಿ ಮಾಡಿರೋ ಶಂಕರಪಾಳಿ ತಯಾರಾಗಿದೆ. ಮೊದಲನೇದು ತೆಳ್ಳಗೆ ಚಪಾತಿ ಮಾಡಿಕೊಂಡು ಕಟ್ ಮಾಡ್ಕೊಂಡು ಮಾಡಿದ್ವಿ, ಅದು ಈ ರೀತಿಯಾಗಿ ಉಬ್ಬುತ್ತೆ. ಇದು ದಪ್ಪವಾಗಿ ಮಾಡಿದ್ದು, ಇದು ಬಿಸ್ಕೆಟ್ ಟೈಪ್ ಬರುತ್ತೆ. ಶಂಕರಪಾಳಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.